ಈ ದೀಪಾವಳಿ ಹಬ್ಬ ಹೇಗೆ ಆಚರಣೆಗೆ ಬಂತು ಎಂಬ ವಿಚಾರವನ್ನು ತಿಳಿಸಲು ಅಪೇಕ್ಷಿಸುತ್ತೇನೆ. ಹಿಂದೆ ಹಿರಣ್ಯಾಕ್ಷನನ್ನು ಸಂವರದ ಮಾಡುವಾಗ ವರಾಹಸ್ವಾಮಿ ಭೂದೇವಿಯನ್ನು ರಕ್ಷಿಸಲು ಬರುತ್ತಾನೆ. ಹಿರಣ್ಯಾಕ್ಷನಿಗೂ ಮತ್ತು ವರಾಹಸ್ವಾಮಿಗೂ ಘೋರಯುದ್ಧ ನಡೆದಾಗ ವರಾಹಸ್ವಾಮಿಯ ಮೈ ಬೆವರಿನಿಂದ ಒಂದು ಹನಿ ಬೆವರು ಕೆಳಗೆ ಬಿದ್ದಾಗ ಅದರಿಂದ ನರಕ ಎಂಬ ಅಸುರ ಜನಿಸುತ್ತಾನೆ. ಅವನು ಬೆಳೆಯುತ್ತಾ ಬಾಣ ಎಂಬ ರಾಕ್ಷಸನ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದರಿಂದ ದುಷ್ಟನಾಗಿ ಬೆಳೆಯುತ್ತಾನೆ. ಆನಂತರ ಇದನ್ನು ಕಂಡಂತಹ ಆ ಭೂದೇವಿಯು ಅವನನ್ನು ಅಲ್ಲಿಯೇ ಬಿಟ್ಟು ದೂರವಾಗುತ್ತಾಳೆ. ಆದರೆ ಕೆಲವು ದಿನಗಳ ಬಳಿಕ ತನ್ನ ತಂದೆ ತಾಯಿಯನ್ನು ಹೇಗೆ ಪರಿಚಯ ಮಾಡಿಕೊಳ್ಳಬೇಕು ನೋಡಬೇಕು ಎಂಬ ಆತುರದಿಂದ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿ ನನ್ನ ತಂದೆ ತಾಯಿಗಳು ಯಾರೋ ಅವರಿಂದಲೇ ನನಗೆ ಮರಣ ಬರಲಿ ಎಂಬ ವರವನ್ನು ಕೇಳುತ್ತಾನೆ. ಹೀಗೆ ಅವನ ದುಷ್ಕೃತ್ಯಗಳು ಜಾಸ್ತಿಯಾಗಿ 16,000 ವಿವಾಹಿತ ಕನ್ಯೆಯರನ್ನು ವಿವಾಹವಿಲ್ಲದ ಕನ್ಯೆಯರನ್ನು ಸೆರೆ ಇಟ್ಟುಕೊಂಡಿರುತ್ತಾನೆ. ಹಾಗಾಗಿ ಅವರನ್ನೆಲ್ಲ ಬಿಡಿಸುವ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಸತ್ಯಮಾಮ ಮತ್ತು ತಾನು ಜೊತೆಗೂಡಿ ಬಂದು ಆ ನರಕಾಸುರನನ್ನು ವಧೆ ಮಾಡುತ್ತಾರೆ. ಆಗ ವಧೆಯಾದ ಸಂದರ್ಭದಲ್ಲಿ ನಿಮ್ಮನ್ನು ನೋಡಬೇಕೆಂಬುದಕ್ಕೋಸ್ಕರ ನಾನು ಇಷ್ಟೊಂದು ದರ್ಪವನ್ನು ಮಾಡಿದೆ. ಇನ್ನು ಮುಂದೆ ನನ್ನ ಮರಣದ ದಿನ ಯಾರು ಅಭ್ಯಂಜನ ಸ್ನಾನವನ್ನು ಮಾಡುತ್ತಾರೋ ಅಂದರೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡುತ್ತಾರೋ ಅಥವಾ ಪುಣ್ಯ ನದಿಗಳಲ್ಲಿ ಸಮುದ್ರದಲ್ಲಿ ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ನರಕವು ಪ್ರಾಪ್ತವಾಗದೇ ಇರಲಿ, ಸ್ವರ್ಗವು ಪ್ರಾಪ್ತವಾಗಲಿ ಎಂಬುದಾಗಿ ವರವನ್ನು ಕೇಳುತ್ತಾನೆ. ಹಾಗೂ ಈ ನರಕ ಸಂಹಾರವಾದ ದಿವಸ ಚತುರ್ದಶಿಯಾಗಿರುತ್ತದೆ. ಅದು 14ನೇ ದಿನವಾಗಿದ್ದರಿಂದ ಈ ದಿವಸ ಸಂಜೆ 6 ಗಂಟೆಗೆ ಎಲ್ಲರೂ ಸಹ ಮನೆಯಲ್ಲಿ 14 ದೀಪಗಳನ್ನು ಹಚ್ಚಬೇಕು. ದೇವರ ಮುಂದೆ 5, ಬಸಿಲಿನಲ್ಲಿ 2 ಮತ್ತು ತುಳಸಿಯ ಕಟ್ಟೆಯ ಹತ್ತಿರ 4 ಹಾಗೂ ಅಂಗಳದಲ್ಲಿ 3 ದೀಪಗಳನ್ನು ಹಚ್ಚಬೇಕು. ಅಂದರೆ ಮೊದಲು 5 ದೀಪ ಒಂದು ದೇವರಿಗೆ ಸಂಕೇತವಾಗಿ 4 ದೀಪಗಳಿಗೂ ಸಂಬಂಧಪಟ್ಟಂತೆ ಹಾಗೂ ವೈಕುಂಠಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹಚ್ಚಬೇಕು. ಬಾಗಿಲಿಗೆ ವಾಸ್ತು ಪುರುಷ ಮತ್ತು ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂತೆ 2 ದೀಪವನ್ನು ಹಚ್ಚಬೇಕು. ತುಳಸಿ ಕಟ್ಟೆಗೆ 4 ದೀಪಗಳು ಅಂದರೆ ಶ್ರೀಕೃಷ್ಣ ಪರಮಾತ್ಮನವನ್ನು ತುಲಾಭಾರ ಮಾಡಿ ಅವನನ್ನು ರಕ್ಷಣೆ ಮಾಡಿದ ರುಕ್ಮಿಣಿಯು ತುಳಸಿ ದಳವನ್ನು ಹಾಕಿ ಮಾಡಿದ್ದರಿಂದ ಅದಕ್ಕೆ ಒಂದು ಪವಿತ್ರತೆಯಾಗಿರುವುದರಿಂದ ಆ ತುಳಸಿ ಕಟ್ಟೆಗೆ 4 ಹಚ್ಚಬೇಕು. ಮತ್ತು ಅಂಗಳದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳಿಗೆ ಸೇರಿ ಒಟ್ಟು 14 ದೀಪಗಳನ್ನು ಹಚ್ಚಿ ಬೆಳಗಿಸಿ ನರಕ ಚತುರ್ದಶಿ ಆಚರಣೆಯನ್ನು ಮಾಡಬೇಕು. ಬೆಳಗ್ಗೆ ಎಣ್ಣೆಯನ್ನು ಹಚ್ಚಿಕೊಂಡು ನೀರಿನಲ್ಲಿ ಸ್ನಾನ ಮಾಡಿ ನಂತರ ಸಿಹಿ ಭಕ್ಷ್ಯಗಳನ್ನು ಸವಿದು ಅವರು ಆ ದಿವಸ ನರಕ ಚತುರ್ದಶಿಯ ಆಚರಣೆಯನ್ನು ಮಾಡಬೇಕು. ಮತ್ತೆ ಮಾರನೇ ದಿನ ಬರುವಂತಹ ಅಮಾವಾಸ್ಯೆ ಇದು ಲಕ್ಷ್ಮಿಗೆ ಪ್ರಶಸ್ತವಾದದ್ದು. ಕ್ಷೀರ ಸಮುದ್ರದಲ್ಲಿ ಮಂಥನವನ್ನು ಮಾಡುವಾಗ ಲಕ್ಷ್ಮಿಯು ಶುಕ್ರವಾರ ಅಮಾವಾಸ್ಯೆ ದಿನ ಜನಿಸಿದಳು. ಹಾಗಾಗಿ ಅವಳನ್ನು ವಿಶೇಷವಾಗಿ ದೀಪಾವಳಿ ಹಬ್ಬದ ಅಮಾವಾಸ್ಯೆ ಎಂದು ಸಂಜೆ ಓದುಳಿ ಸಮಯದಲ್ಲಿ ಅಂದರೆ ಆ ವ್ಯವಹಾರವೆಲ್ಲ ಮುಗಿಸಿಕೊಂಡು ಈ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಈ ಲಕ್ಷ್ಮೀ ಪೂಜೆ ಆದ ನಂತರ ಸ್ವಲ್ಪ ಸಮಯದ ನಂತರ ಆ ಗೃಹ ಅಂಗಡಿಯ